ನಿಪ್ಪಾಣಿ ಕೇಂದ್ರ ಬಸ್ ನಿಲ್ದಾಣದ ವೃತ್ತಕ್ಕೆ ಧರ್ಮವೀರ ಸಂಭಾಜಿ ರಾಜೇ ವೃತ್ತ ಹಾಗೂ ಅಕ್ಕೋಳ್ ಕ್ರಾಸ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ಅನುಮೋದನೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಕಪಿಲ್ ಕಮತೆ ಅವರು ಹೇಳಿದರು. ನಗರದ ಕೇಂದ್ರ ಬಸ್ ನಿಲ್ದಾಣದ ವೃತ್ತಕ್ಕೆ ಧರ್ಮವೀರ ಸಂಭಾಜಿ ರಾಜೇ ವೃತ್ತ ಮತ್ತು ಅಕ್ಕೋಳ್ ಕ್ರಾಸ್ಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ಅನುಮೋದನೆ ಮಾಡಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರವೇ ನಿಪ್ಪಾಣಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಕಪಿಲ್ ಕಮತೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ನಿಪ್ಪಾಣಿ ನಗರಸಭೆಯ ಪರಿಷತ್ತಿನ ವಿಷಯ ಸಂಖ್ಯೆ 18 ಪ್ರಕಾರ ದಿನಾಂಕ 20/7/1993 ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ನಗರದ ಕೇಂದ್ರ ಬಸ್ ನಿಲ್ದಾಣ ವೃತ್ತಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ನಾಮಕರಣ ಪ್ರಸ್ತಾವನೆಯನ್ನು ಆಡಳಿತ ಮಂಡಳಿ ಎದುರು ಮಂಡಿಸಿದ್ದರು. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷತ್ತಿನಲ್ಲಿ ಸರ್ವಾನುಮತದಿಂದ ಠರಾವು ಸಂಖ್ಯೆ 332 ಅನುಮೋದಿಸಿ ಕೇಂದ್ರ ಬಸ್ ನಿಲ್ದಾಣದ ವೃತ್ತಕ್ಕೆ ಧರ್ಮವೀರ ಸಂಭಾಜಿ ರಾಜೇ ವೃತ್ತ ಮತ್ತು ಅಕ್ಕೋಳ್ ಕ್ರಾಸ್ಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ಅನುಮೋದನೆ ಮಾಡಬೇಕು ಎಂದು ಹೇಳಿದರು. ಸದರಿ ಅಕ್ಕೋಳ್ ಕ್ರಾಸ್ ವೃತ್ತಕ್ಕೆ ಅಧಿಕೃತವಾಗಿ ನಗರಸಭೆಯಿಂದಲೇ ಮರುನಾಮಕರಣ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಅನುಮತಿ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ತಕ್ಷಣದಿಂದ ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ಹಾಗೂ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಸ್ಟ್ಯಾಚು ಆಯ್ತು ಸರ್, ಸ್ಥಳ ನಿಮಗೆ ಕೊಡ್ಲಿಲ್ಲ ಅಂತಂದ್ರೆ, ಜಾಗ ಕೊಡ್ಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ಧರಣಿ ಸತ್ಯ ಆಂದೋಲನಗಳನ್ನ ಮಾಡ್ತೀವಿ. ಬೇಕಾದ್ರೆ ನಾವು ಅದಕ್ಕೆ ಏನು ಬೇಕಾದಾಗಲಿ ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ. ಬಟ್ ನಾವು ಈ ಸಲ ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿವನ್ನ ಕುಂಡಿಸೇ ಕುಂಡಿಸ್ತೀವಿ. ಸರ್, ಧರಣಿ ಸತ್ಯಾಗ್ರಹ ಅಥವಾ ನಿಪ್ಪಾಣಿಯಲ್ಲಿ ಮಾಡ್ತೀರಾ ಅಥವಾ ನಿಪ್ಪಾಣಿಯಲ್ಲೇ ಮಾಡ್ತೀವಿ. ನಿಪ್ಪಾಣಿಯಲ್ಲೇ ಕಮಿಷನರ್ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮತ್ತು ಮಾಡ್ಬೇಕಂತ ಬೆಳಗಾವಿನಲ್ಲೇನೂ ನಮ್ಮ ಕಾರ್ಯಕರ್ತರನ್ನು ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷರನ್ನ ಹೇಳಿ ಅಲ್ಲೇನು ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತೆ ಈ ಸಲ ನಿಪ್ಪಾಣಿ ಒಳಗಡೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಆಗಲೇಬೇಕು. ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ನಾಮಕರಣವನ್ನು 1993 ಮಾಡಿದ್ರು. ಅಂದರೆ ಅವಾಗ ಠರಾವ್ ಪಾಸ್ ಮಾಡಿ ಅಕ್ಕೋಳ್ ಕ್ರಾಸಿಗೆ ಅದನ್ನು ಸರ್ಕಲ್ ಮಾಡಬೇಕಂತ ಅವರು ಠರಾವ್ನಲ್ಲೇ ಗೆಜೆಟ್ ಪಾಸ್ ಮಾಡಿದರು. ಮಾಡಿ ಸರ್ಕಾರಕ್ಕೆ ಅದನ್ನು ಕಳಿಸ್ಬೇಕಾಗಿತ್ತು, ಇನಮಟ್ಟ ನಗರಸಭೆಯವರು ಕಳಿಸಲಿಲ್ಲ, ಅದಕ್ಕೆ ಪೆಂಡಿಂಗ್ ಇತ್ತು. ನವೆಂಬರ್ ತಿಂಗಳ ಒಳಗಡೆ ನಾವು ಲೋಕಸಭಾ ಸದಸ್ಯರು ಅಣ್ಣಾಸಾಹೇಬ್ ಜಲ್ಲೆ ಅವ್ರಿಗೆ ಭೇಟಿಯಾಗಿ ಇದನ್ನು ಮತ್ತೊಮ್ಮೆ ಠರಾವ್ ಪಾಸ್ ಆಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ವೃತ್ತಾಗಿ ಅಲ್ಲೇ ಸ್ಟ್ಯಾಚುವನ್ನು ಆಗಬೇಕು ಮತ್ತು ನಾಮಕರಣ ಮಾಡಬೇಕಂತ ಮನವಿ ಮಾಡಿದ್ದೀವಿ. ಆ ಕಾಲಕ್ಕೆ ಅವರೇನಂದರು, ಆಯಿತು ನೀವು ಸಂಬಂಧಪಟ್ಟಿದ್ದ ಇಲಾಖೆಗೆ ಪತ್ರ ಕೊಡಿ, ನಾವು ಮಂಜೂರಾತಿ ಮಾಡ್ತೀವಿ ಮತ್ತು ಅಲ್ಲಿ ಒಂದು ಸ್ಟ್ಯಾಚುವನ್ನು ಮಾಡ್ತೀವಿ ಅಂತ ಅವರು ಭರವಸೆನ ಕೊಟ್ಟಿದ್ದರು. ಆದರೆ ನಾವು ಮೊನ್ನೆ 11/1/2021 ಕಮಿಷನರ್ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. 93 ಒಳಗಡೆ ಆಗಿದ್ದು ಇನಮಟ್ಟ ಮಾಡಲಿಲ್ಲ, ಭಾಳಷ್ಟು ವರ್ಷ ಆಯಿತು. ಅಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ವೃತ್ತ ಆಗಬೇಕಾಗಿತ್ತು, ನಾಮಕರಣ ಆಗಬೇಕಾಗಿತ್ತು, ಅಲ್ಲಿ ಯಾವುದೂ ಥರ ಇಲ್ಲ. ಅದಕ್ಕೆ ದಯಮಾಡಿ ನೀವು ಇದನ್ನು ಸರ್ಕಾರ ಗಮನಕ್ಕೆ ತೊಗೊಂಡು ಬಂದು ಮಾಡಿ ಅಂತ ನಾವು ಒಂದು ಪತ್ರವನ್ನು ಸಲ್ಲಿಸಿದ್ದೀವಿ. ಅಲ್ಲ, ಅಲ್ಲಿ ಅವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿ ಬಿಡಲಿ, ಅವರು ಒಂದು ಥರ ಪಾಸ್ ಮಾಡಿ ಅದನ್ನು ಗೆಜೆಟ್ ಅಪ್ರೂವಲ್ ಮಾಡಿದರೆ ಅವರು ಸ್ಥಾಪನೆ ಮಾಡೋದು ಅವಶ್ಯಕತೆ ಇಲ್ಲ. ನಾವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಮೂರ್ತಿ ಸ್ಥಾಪನೆ ಮಾಡ್ತೀವಿ. ನಮಗಷ್ಟು ಧೈರ್ಯ ಇದೆ, ನಮಗಷ್ಟು ತಾಕತ್ತಿದೆ. ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ನಾಡು ನುಡಿ ಜಲಕ್ಕಾಗಿ ನಮ್ಮ ಸಂಘಟನೆ ಯಾವತ್ತೂ ಮುಂದಿರುತ್ತದೆ. ನಾವು ಸ್ವಂತಾಗಿ ಅದನ್ನು ಮೂರ್ತಿ ಸ್ಥಾಪನೆ ಮಾಡ್ತೀವಿ. ಅದಕ್ಕೆ ಏನು ಬೇಕಾದಾಗಲಿ ನಾವು ಅದನ್ನು ಹಿಂಪಡೆಯೋದಿಲ್ಲ. ಒಂದು ವೇಳೆ ನೀವು ಕೊಟ್ಟಿರೋ ಅವಧಿಯಲ್ಲಿ ಠರಾವ್ ಪಾಸ್ ಆಗಲಿಲ್ಲ ಅಥವಾ ನಿಮ್ಮ ಸ್ಥಳಕ್ಕೆ ಅವಕಾಶ ಅಲ್ಲಿ ಕೊಡದಿದ್ರೆ ಮುಂದಿನ ತಾವೇನು ಕ್ರಮ? ನೋಡಿ, ಅವ್ರಿಗೆ ಒಂದು ತಿಂಗಳ ಟೈಮ್ ಕೊಟ್ಟಿದ್ದೀವಿ. ಒಂದು ತಿಂಗಳ ಟೈಮ್ ಒಳಗಡೆ ಈಗ ಠರಾವ್ ಆಗಿತ್ತು, ಅವ್ರನ್ನ ಸರ್ಕಾರಕ್ಕೆ ಕಳಿಸಿ ಅದನ್ನು ಅಪ್ರೂವಲ್ ಮಾಡ್ಕೊಂಡು ಅಲ್ಲಿ ಸ್ಟ್ಯಾಚುವನ್ನು ಮಾಡಲಿಕ್ಕೆ ಅನುಮತಿ ನೀಡಬೇಕು. ಇಲ್ಲಾಂದರೆ ಅವರೇ ಕಟ್ಟಬೇಕು ಅಂತ ನಾವು ಹೇಳಿದ್ದೀವಿ. ಅವ್ರು ಮಾಡಲಿಲ್ಲ ಅಂದರೆ ನಾವಂದರೆ ಮಾಡ್ತೀವಿ. ಒಂದು ತಿಂಗಳ ಟೈಮ್ ಅವ್ರು ಕೊಟ್ಟಿದ್ದೀವಿ, ಮಾಡಲಿಲ್ಲ ಅಂದರೆ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಬಟ್ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಾವು ಮಾಡೇ ಮಾಡ್ತೀವಿ. ಸ್ಟ್ಯಾಚುನ ಆಗಬೇಕು, ಸರ್ಕಲ್ ಆಗಬೇಕು. ಮತ್ತು ಏನೋ ನಾವು ಕೇಳಕ್ಕೆ ಹೋದರೆ ಅವರು ಉಡಾಪ್ಯವನ್ನು ಉತ್ತರ ಕೊಡ್ತಾರೆ ಆಫೀಸರ್ಗಳು. ಅದನ್ನು ಈ ಸಲ ನಾವು ಸಹಿಸೋದಿಲ್ಲ. ಈ ಸಲ ಏನು ಬೇಕಾದಾಗಲಿ ಬೆಳಗಾವಿ ಒಳಗೆ ಪೀರನವಾಡಿದಾಗ ಹೆಂಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸ್ಟ್ಯಾಚುವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಕಟ್ಟಿದೆ, ಅದೇ ಥರ ಇಲ್ಲಿ ಮಾಡಬೇಕಾಗತ್ತೆ. ಇವ್ರ ಕೈಲಿ ಆಗಲಿಲ್ಲ ಅಂದರೆ ನಾವು ಸ್ಟ್ಯಾಚುವನ್ನು ಕೂಡಿಸ್ತೀವಿ ಮತ್ತು ಯಾವ ಥರ ಹೋರಾಟ ಮಾಡಬೇಕು ಆ ಥರ ಹೋರಾಟವನ್ನು ಮಾಡ್ತೀವಿ. ಸುಮಾರು 1000 ಗಟ್ಟಲೆ ಕಾರ್ಯಕರ್ತರು ನಿಪ್ಪಾಣಿ ಒಳಗಡೆ ಪ್ರವೇಶ ಮಾಡಿ ಅದನ್ನು ಸ್ಟ್ಯಾಚು ನಿರ್ಮಾಣ ಮಾಡೋದ ಕೆಲಸವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕಪಿಲ್ ಕಮತೆ, ಜೈವಂತ್ ಪಾಟೀಲ್, ಅವಿನಾಶ್ ತೊಂಗ್ರೆ, ಆನಂದ್ ಇಳಿಗೇರ್, ಸೂರಜ್ ಸಿಂಧೆ,
ಆದರ್ಶ್ ಕಾಂಬ್ಳೆ ಹಾಗೂ ಸೂರಜ್ ಗಾಡಿವಡ್ಡರ್ ಉಪಸ್ಥಿತರಿದ್ದರು.